राष्ट्रीय शिक्षण नीति संबंध इंपॉर्टेंट क्वेश्चन टेक्स्ट बुक क्वेश्चन पेपर ना टेलीग्राम ग्रुप प्रोवाइड प्लीज जॉइन आगे मत एनईपी प्रकार मोबाइल नोड़ो डिस्क्रिप्शन लिंक आगे प्लीज होंगे वीडियो नोटिवन वीडियो अंक राष्ट्रीय शिक्षण नीति प्रकार उत्तीर्ण आगे महिती वीडियो को नो स्पे नो वीडियो को उत्तर को कमेंट ये गोंदे कमेंट बॉक्स कमेंट नानी उत्तर को सहायती बनी इवती वीडियो स्टार्ट राष्ट्रीय शिक्षण नीति अवंत सविद नल्वत वे भारत शिक्षण नीतियों पर्वती गुरी एरनेदागि ग्रामीण भाग प्राथमिक शिक्षण आगिरबहुदु उन्नत शिक्षण आगिरबहुदु इदर जोतेगे ग्रामीण भाग सह मत्ते नगर भाग परिवर्तिसुव वृत्तिपर तरबेति अथवा उद्योगकोस्कर चौकटागि बिंबिसिरुवंतद्दु नाल्कने मूरनेदागि बंदु नोडुवंतदाद्रे राष्ट्रीय शिक्षण नीति अन्नुवंतद्दु यावुदो ओंदु भाषेगे बेंबलवागिल्ल नीवु इष्टपडिदंत भाषेयन्नु तेगेदुकोंडु नीवु ओदबहुदु अदक्के नीवु इदु मूल चौकटागि काणुत्तिरुवंतद्दु नीवु इष्टपडुव भाषे आगे कन्नड इष्टपड़ती इंग्लिश इष्टपड़ती हिंदी इष्टपड़ती आ भाषे शिक्षण नीतियों पड़ा शिक्षण पड़ियों को नोड़े डिग्री विषय के संबंध नूर अंक निम्दे अरवत् मार्क्स थियरी बरियंतु नल्वत् मार्क्स कॉलेज को मोदी अरवत् मार्क्स रईटिंग मार्क्स ते अरविके बरियर इश्ते आगे बरियं थियरी ಆಗಿರಬಹುದು ನೀವು 60 ಕ್ಕೆ 24 ಮಾರ್ಕ್ಸ್ ತೆಗೆಯಬೇಕಾಗುತ್ತದೆ ಮತ್ತು 40 ಕ್ಕೆ ನೀವು ಇಂಟರ್ನಲ್ ಸಿ ಏನು ಕೊಡ್ತಾರೆ ನಿಮಗೆ ಯೂನಿವರ್ಸಿಟಿ ಅವರು ಏನು ಕೊಡ್ತಾರೆ ಅದರಲ್ಲಿ ನೀವು ಮಿನಿಮಮ್ ಆಗಿ 14 ಮಾರ್ಕ್ಸ್ ತೆಗೆಯಬೇಕು ತಲೆಯಲ್ಲಿ ಇಟ್ಕೊಂಡ್ಬಿಡಿ 60 ಕ್ಕೆ 24 ಮಾರ್ಕ್ಸ್ ತೆಗೆಯಬೇಕು ಮತ್ತೆ 40 ಕ್ಕೆ 14 ಮಾರ್ಕ್ಸ್ ತೆಗೆಯಬೇಕು ಆಗ ಮಾತ್ರ ನೀವು ಪಾಸ್ ಆಗ್ತೀರಾ ನೀವು ಇಂಟರ್ನಲ್ಸ್ ಅಲ್ಲಿ ಫೇಲ್ ಆಗಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೀವು ಫೇಲ್ ಆಗ್ತೀರಾ ಅಥವಾ ಇಂಟರ್ನಲ್ಸ್ ಅಲ್ಲಿ ಪಾಸ್ ಆಗಿ ಪರೀಕ್ಷೆಯಲ್ಲಿ ನೀವು ಫೇಲ್ ಆದ್ರೆ 24 ಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದ್ರೆ ನೀವು ಫೇಲ್ ಆಗ್ತೀರಾ ಮುಂದಿನ ತರಗತಿಗೆ ಹೋಗಲು ಅಥವಾ ನೀವು ಮತ್ತೆ ಈ ಎಕ್ಸಾಮ್ ಬರೆಯಲೇಬೇಕಂತೆ ಮೊದಲು ತಲೆಯಲ್ಲಿ ಇಟ್ಕೊಂಡಿರಾ 60 ಕ್ಕೆ 24 ಮಾರ್ಕ್ಸ್ ತೆಗೆಯಬೇಕು 40 ಕ್ಕೆ 14 ಮಾರ್ಕ್ಸ್ ತೆಗೆಯಬೇಕು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಗೊಂದಲಗಳಿದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಹಾಗೆ ನಮ್ಮ UACMS ನಲ್ಲಿ ನಿಮ್ಮ ಡಿಗ್ರಿಗೆ ಸಂಬಂಧ ಈ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಹೇಗೆ ರಿಸಲ್ಟ್ ನ ನೋಡಬಹುದು ಅನ್ನುವಂತದ್ದ ನಾನು ನಿಮಗೆ ವಿಡಿಯೋ ಮಾಡಿ ಐ ಕಾರ್ಡ್ ಸಹ ಹಾಕ್ತೀನಿ ಪ್ಲೀಸ್ ಐ ಕಾರ್ಡ್ ಅನ್ನು ನೀವು ನೋಡ್ಕೊಳ್ಳಿ ಮತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಅದರ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಒಂದು UACMS ನ ಮೂಲಕ ನಿಮಗೆ ಏನು UG ನಂಬರ್ ಕೊಟ್ಟಿರ್ತಾರೆ ಆ UG ನಂಬರ್ ನ ಹಾಕಿ ನೀವು ಅಪ್ಲೈ ಮಾಡಿ ನಿಮ್ಮ ರಿಸಲ್ಟ್ ನ ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಲಂ ಗ್ರೂಪ್ ಆಫ್ ಎಜುಕೇಶನ್ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಧನ್ಯವಾದಗಳು ವಂದೇ ಮಾತರಂ